ಹಲೋ ಫ್ರೆಂಡ್ಸ್, ನಮಸ್ಕಾರ. ನಾವು ಇವತ್ತು ಹೋಗ್ತಾ ಇರೋದು ಕರ್ನಾಟಕದ ಸುಪ್ರಸಿದ್ಧ ಪ್ರವಾಸಿ ತಾಣಗಳಲ್ಲಿ ಒಂದಾದ ದಾಂಡೇಲಿಗೆ. ದಾಂಡೇಲಿ ಅಂದ ತಕ್ಷಣ ನೆನಪಿಗೆ ಬರುವುದು ದಟ್ಟವಾದ ಪಶ್ಚಿಮ ಘಟ್ಟಗಳ ಕಾಡು, ಹಲವಾರು ವಿಶೇಷತೆಗಳಿಂದ ಕೂಡಿರುವ ಕಾಳಿ ನದಿ. ದಾಂಡೇಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇದೆ. ಈ ದಾಂಡೇಲಿ ಸುತ್ತಮುತ್ತ ಪ್ರವಾಸಿಗರಿಗೆ ಅಂತ ಹೋಟೆಲ್ಲು, ರೆಸಾರ್ಟು, ಹೋಮ್ ಸ್ಟೇ ಅಥವಾ ಜಂಗಲ್ ಸ್ಟೇಗಳು ಇವೆ. ನಾವು ಇದ್ದದ್ದು ಲೆಮನ್ ಟ್ರೀ ಜಂಗಲ್ ಸ್ಟೇ ಅಂತ ಹೇಳಿ. ಡಿಸ್ಕ್ರಿಪ್ಷನ್ನಲ್ಲಿ ಇದರ ಡೀಟೇಲ್ಸ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಇಂತಹ ಜಂಗಲ್ ಸ್ಟೇಗಳಲ್ಲಿ ಪರ್ ಹೆಡ್ ಅರೌಂಡ್ 1500 ರೂಪಾಯಿ ಆಗಬಹುದು. ಸೊ ಜಾಸ್ತಿ ಜನ ಇದ್ದರೆ ಇನ್ನೂ ಸ್ವಲ್ಪ ಕಡಿಮೆನೂ ಆಗ್ಬೋದು. ಸೊ ನೀವು ಅದನ್ನು ನೆಗೋಷಿಯೇಟ್ ಮಾಡೋದು ನಿಮ್ಮ ಕೈಲಿರುತ್ತೆ. ನಮ್ಮ ಪ್ಯಾಕೇಜ್ನಲ್ಲಿ ಏನೇನಿತ್ತು ಅಂದರೆ, ಒಂದು ಬ್ರೇಕ್ಫಾಸ್ಟ್, ಒಂದು ಲಂಚ್, ಒಂದು ಡಿನ್ನರ್, ನೈಟ್ ಸ್ಟೇ, ಫೈರ್ ಕ್ಯಾಂಪ್, ಆಮೇಲೆ ವಾಟರ್ ಆ್ಯಕ್ಟಿವಿಟೀಸ್ ಅಂತ ಬಂದರೆ ಕಯಾಕಿಂಗ್, ಜಕ್ಕುಜಿ ಬಾತ್, ಆಮೇಲೆ ರಿವರ್ ರಾಫ್ಟಿಂಗ್. ಸೊ ಈ ಎಲ್ಲದನ್ನು ಸೇರಿ ಪರ್ ಹೆಡ್ ಅರೌಂಡ್ 1500 ರೂಪಾಯಿ ಆಗ್ಬೋದು. ಸೊ ಮಲಗೋದಕ್ಕೆ ನಿಮಗೆ 2 ಆಪ್ಷನ್ ಇರ್ತದೆ, ಒಂದು ಡಾರ್ಮೆಟ್ರಿ, ಆಮೇಲೆ ಇನ್ನೊಂದು ಟೆಂಟ್. ಸೊ ಬುಕ್ಕಿಂಗ್ ಮಾಡುವಾಗಲೇ ನೀವು ಚೂಸ್ ಮಾಡಿಕೊಂಡು ಇಲ್ಲಿಗೆ ಬನ್ನಿ. ನಾನು ನಿಮ್ದು ಹೆಸರು ಕುಮಾರ್ ಶಂಕರ್. ಚಂದ್ರು ಗಿರೀಶ್ ಫ್ರಮ್ ವಾಸನ್. ಮಂಜುನಾಥ್. ಸಿದ್ಧಾರ್ಥ. ಸಿದ್ಧಾರ್ಥ್. ಕಿರಣ್ ಕುಮಾರ್. ಪ್ರಮೋದ್. ದೇವರಾಜ್. ಕುಂಡಾ. ಓಕೆ, ಎಲ್ಲರೂ ರೆಡಿ ಇದ್ದೀರಾ ಗಾಯ್ಸ್? ನಾವು ಅರೌಂಡ್ 6 PM ಈವ್ನಿಂಗ್ ಟೈಮ್ನಲ್ಲಿ ನಾವು ಈ ಒಂದು ಜಂಗಲ್ ಸ್ಟೇಗೆ ರೀಚ್ ಆದ್ವಿ. ಫೈರ್ ಕ್ಯಾಂಪ್ ಮಾಡಿ, ಡಿನ್ನರ್ ಮಾಡಿ ಮಲಗಿದ್ವಿ. ಅಲ್ಲೇ ರೈಟ್ ಸೈಡ್ ಫೋಟೋಗ್ರಾಫರ್ ಇರ್ತಾನೆ, ನಾನು ಗಂಡ ನಂತಿ ನೋಡಿ ಎಲ್ಲರದು ಫೇಸಿಂಗ್ ಮ್ಯಾಲೆ ಇರಬೇಕು. ಕೆಲಸ ಮಾಡಿದ್ರೆ ಎಲ್ಲ ಹೆಲ್ಮೆಟ್ ಬರ್ತಾವೆ. ಈಗ ಎಡ ನೀವೆಲ್ಲ ಎರಡು ಕಾಲ ಮೇಲೆ ಹಿಂದೆ ಕೊಡಿ, ಅಲ್ಲಿ ರೋಪ್ ಕೊಡಿ. ಮುಂದೆ ಮುಂದೆ ಎರಡು ರೋಪ್ ಹಿಡ್ಕೊಂಡು ಫಾರ್ವರ್ಡ್ ಫಾರ್ವರ್ಡ್, ಎರಡು ಕಾಲ ಮೇಲೆ ಕೂತ್ಕೊಳ್ಳಿ ಮಂಡಿ ಮೇಲೆ. ಎಲ್ಲರೂ ಇಲ್ಲೇ ಒಂದು ಸಲ ಹಾಯ್ ಮಾಡ್ರಿ ಗಾಯ್. ಬೆಳಗ್ಗೆ ಬೇಗ ಎದ್ದು ರೆಡಿಯಾಗಿ ಅರೌಂಡ್ 8 or 8:30 ಹೊತ್ತಿಗೆ ನಿಮಗೆ ಬ್ರೇಕ್ಫಾಸ್ಟ್ ಕೊಡ್ತಾರೆ. ಸೊ ಆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ನೀವು ಅರೌಂಡ್ 10 AM ಅನ್ನೋ ಅಷ್ಟರಲ್ಲಿ ನೀವು ಈ ವಾಟರ್ ಆಕ್ಟಿವಿಟಿ ಮಾಡುವಂಥ ಸ್ಥಳಕ್ಕೆ ನೀವು ಹೋಗಬೇಕು. ಸೊ ವಾಟರ್ ಸ್ಪೋರ್ಟ್ಸ್ ಅಥವಾ ವಾಟರ್ ಆಕ್ಟಿವಿಟಿ ಮಾಡುವಂತಹ ಜಾಗ ಇಲ್ಲಿಂದ ಸುಮಾರು 20 km ದೂರ ಐತೆ. ಕಂಟಿನ್ಯೂಸ್ ಆಗಿ ಹಾಲಿಡೇಸ್ ಇರುವಂಥ ಟೈಮಲ್ಲಿ ನೀವೇನಾದರೂ ಬಂದರೆ ತುಂಬ ಕ್ರೌಡ್ ಇರ್ತದೆ. ಸೊ ಹಿಂಗಾಗಿ ನೀವು ಮಾರ್ನಿಂಗ್ 10 AM ಅಷ್ಟೊತ್ತಿಗೆ ಆ ಒಂದು ವಾಟರ್ ಸ್ಪೋರ್ಟ್ಸ್ ಇರುವಂಥ ಜಾಗಕ್ಕೆ ರೀಚ್ ಆದರೆ ಆರಾಮಾಗಿ ನೀವು ಎಲ್ಲ ಆ್ಯಕ್ಟಿವಿಟೀಸನ್ನು ಮುಗಿಸ್ಕೋಬೋದು. ತುಂಬಾ ಟೈಮ್ ಸ್ಪೆಂಡ್ ಮಾಡಿ ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಜೊತೆ ನೀವು ಎಂಜಾಯ್ ಮಾಡ್ಬೋದು. ಫಸ್ಟ್ ಟೈಮ್ ಕಯಾಕಿಂಗ್ ಅಥವಾ ರಿವರ್ ರಾಫ್ಟಿಂಗ್ ಮಾಡೋರಿಗಂತೂ ಇದು ಲೈಫ್ ಟೈಮ್ ಮೆಮರಿಯಾಗಿ ಉಳಿಯೋದು ಗ್ಯಾರಂಟಿ. ಹೋಪ್ ನಿಮಗೆಲ್ಲ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ರೀತಿ ಇನ್ನೂ ಹೆಚ್ಚು ವಿಡಿಯೋಗಳನ್ನು ಮಾಡಬೇಕು ಅಂತ. ಸೊ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳು ಏನಾದರೂ ಇದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.
ಬಾಲ್ ಟೈಟ್ ಆಗಿದೆ, ನಾನು ಮಾತಾಡೋ ಸಾಧ್ಯ ಇಲ್ಲ ಇವಾಗ. ಅಣ್ಣಂದ ಚಂದಾಗಿ ಯಾರು ಮಾಡ್ತೀರ ಅವ್ರದ ಹಾಕ್ತಾನ ಫುಲ್ ಎಫರ್ಟ್ ಬಗ್ಗೆ ಬಗ್ಗೆ ಹಾಕ್ರಿ. ಹಾ ಕುಡಿದ್ರ ಸಿಗ್ಲಿ ಎಂಬ ಗಿರೀಶ ಕಂಗಲ್ ಆಗಿ ಲಾಸ್ಟ್ ಒಬ್ಬ ಹೆಲ್ಗಿರಿ ಹೌಸಿಂದ ಆರಾಮ್ರೀ.